ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮಸ್ಕಾರ ವೀಕ್ಷಕರೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2-star ರೈಸ್, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೇಘನ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರು ಅವ್ರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಮೇಘನ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಘನ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಇವತ್ತು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀರಾ? ಇವತ್ತು ಫಿಶ್ ಗ್ರೇವಿ ಮಾಡ್ತಾ ಇದ್ದೇನೆ. ಓಕೆ, ಏನು ಫಿಶ್ ಗ್ರೇವಿ? ಏನು ಸ್ಪೆಷಲ್? ಸ್ಪೆಷಲ್ ಗಾರ್ಲಿಕ್, ಗಾರ್ಲಿಕ್ ಫಿಶ್. ಓಕೆ, ಗಾರ್ಲಿಕ್ ಫಿಶ್ ಫ್ರೈ ಮಾಡ್ತಾ ಇದ್ದೀರಾ? ಓಕೆ, ಹೇಗೆ ಸ್ಟಾರ್ಟ್ ಮಾಡೋಣ? ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಸಾಫ್ಟ್ ಫಿಶ್ ಏನಾದರೂ ತಗೊಂಡು, ಅದಕ್ಕೆ ಸೊ ಸಾಲ್ಟ್, ಓಕೆ ಸಾಲ್ಟ್ ಮತ್ತೆ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹೌದು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು 5 minutes ಹಾಗೆ ಇಡಬೇಕು. ಅಂದ್ರೆ ಅದು ಫುಲ್ ಅದೆಲ್ಲ ಫ್ಲೇವರ್ಸ್ ಫಿಶ್ ಇಡ್ಕೋಬೇಕಲ್ವಾ? ಹೌದೌದು, ಕರೆಕ್ಟ್. ಅದಕ್ಕೆ ಸೊ ಹಾಗೆ ಮಿಕ್ಸ್ ಮಾಡ್ಕೊಂಡು 5 minutes ಇಟ್ಟು ನಂತರ ಒಂದು ಆಯಿಲ್ ಅಲ್ಲಿ ಫ್ರೈ ಮಾಡಿ. ಆಯಿಲ್ ಇಡ್ಲ? ನಮ್ಮ ಅಡುಗೆ ಮನೇಲಿ ಬಳಸೋಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಸರಿ, ಬಿಸಿ ಆಗಲಿ. ಓಕೆ, ಎಣ್ಣೆ ಕಾಯ್ತಾ ಇದೆ. ಸೊ ಇದು ಫಿಶ್ ಮಾಡಿದ್ರಲ್ವ, ಸೊ ಇದು ಬೇರೆ ಡಿಶ್ ಕೂಡ ಹೀಗೆ ಮಾಡಿ ಇಟ್ಕೊಳ್ಬೋದಾ? ಬೇರೆ ಡಿಶ್. ಸೊ ಎಲ್ಲ ಫಿಶ್ ಇದು ಬೇಗ ಮಾಡ್ಬೋದಾ? ಇದೇ ಥರ ಬೇಗ ಅಲ್ಲಿ ಈಸಿಯಾಗಿ ಬೇಗ ಟೈಪ್ ಆಗುವಂಥದ್ದು ಇದೇ ಟೈಪ್ ಮಾಡ್ಕೊಳ್ಬೋದು. ಮತ್ತೆ ಇದೇ ಫಿಶ್ ಅಲ್ಲಿ ಫಿಶ್ ಬಿರಿಯಾನಿನೂ ಮಾಡ್ಬೋದು. ಫಿಶ್ ಬಿರಿಯಾನಿನೂ ಮಾಡ್ಬೋದು ಈಸಿಯಲ್ಲಿ, ಯಾಕಂದ್ರೆ ಸಾಫ್ಟ್ ಫಿಶ್. ಓಕೆ, ಅದು ಫ್ರೈ ಮಾಡಿದ ನಂತರ ಅದರ ಮುಳ್ಳೆಲ್ಲ. ಓಕೆ, ಅಂದ್ರೆ ಫಿಶ್ ಬಿರಿಯಾನಿ ಫಿಶ್ ನ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡು ಮತ್ತೆ ಬಿರಿಯಾನಿ ಮಾಡ್ಬೋದು. ಹೀಗೆ ಸೇರ್ಕೊಂಡು ಒಂದ್ 2 ನಿಮಿಷ ಇಲ್ಲ ಅಂದ್ರೆ ಜಾಸ್ತಿ ಫ್ರೈ ಆಗೋಕೆ ಕೂಡ ಬಿಡಬಾರದು. ಇಲ್ಲ, ಹೌದು, ಜಾಸ್ತಿ ಫ್ರೈ ಆದ್ರೆ ಅದು ಪುಡಿ ಪುಡಿ ಆಗಿದೆ, ಪುಡಿ ಪುಡಿ ಆಗಿದೆ. ಸೊ ಒಂದು 2 ನಿಮಿಷ ಕರೆಕ್ಟ್ ನೋಡ್ಕೊಂಡು 2 ನಿಮಿಷ ಮಾಡಿದ್ರಾಯ್ತು. ಸೊ ಚಿಕನ್ ಕೂಡ ಹೇಗೆ ಮಾಡ್ಬೋದಾ? ಚಿಕನ್ ಮಾಡ್ಬೋದು, ಎಲ್ಲ ಸಹ ಮಾಡ್ಬೋದು. ಚಿಕನ್, ಫಿಶ್, ಮೇನ್ ಆಗಿ ಚಿಕನ್ನೇ ಮಾಡ್ಬೋದು. ಫಿಶ್ ಅನ್ನೊಂದು ಟ್ರೈ ಮಾಡಿ ಒಂದು ಹಾಕಿ. ಈಗ ನಿಧಾನವಾಗಿ ಇದು ಟರ್ನ್ ಮಾಡಿ, ಟರ್ನ್ ಮಾಡಿ, ಟರ್ನ್ ಮಾಡಿಬಿಟ್ಟು ಈ ಸೈಡ್ ಕೂಡ 2 minutes. ಸೊ ಟೋಟಲ್ 4 minutes ಆಗುತ್ತೆ. ಆ ಸೈಡ್ 2 minutes, ಈ ಸೈಡ್ 2 minutes. ಕ್ವಿಕ್ ರೆಸಿಪಿ ಅಲ್ಲ, ಗ್ರೈಂಡ್ ಮಾಡಿ. ಅದು ನಾನ್ ವೆಜ್ ಬೇಗ ರೆಡಿ ಆದ್ರೆ, ಸೊ ಗೆಸ್ಟ್ ಎಲ್ಲ ಮನೆಗೆ ಬಂದಾಗ ನಾನ್ ವೆಜ್ ಮಾಡ್ಬೇಕಲ್ಲ, ಸೊ ಟೈಮ್ ಹಿಡಿಯುತ್ತೆ. ಬಟ್ ಈ ತರ ಆದ್ರೆ ಬೇಗ ಪ್ರಿಪೇರ್ ಮಾಡ್ಬೋದು. ಓಕೆ, ಈಗ ಫ್ರೈ ಆಯ್ತು. ಓಕೆ, ಸೊ ನಿಧಾನಕ್ಕೆ ಇದನ್ನ ತೆಗ್ದ್ಬಿಡ. ಕಲರ್ ಚೇಂಜ್ ಆಗಿದೆ, ಚೇಂಜ್ ಆಗಿದೆ. ಸಾಫ್ಟ್ ಫಿಶ್ ಬೇಗ ಬೆಂದಿದೆ, ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಹೌದು, ಅದಕ್ಕೆ ಒಂದು 5 minutes ಮ್ಯಾರಿನೇಟ್ ಮಾಡಿದೇವಲ್ಲ, ತೆಗೆಯೋ. ಈಗ ನೋಡುವಾಗನೇ ಆಸೆ ಆಗ್ತದೆ. ಸೊ ಇಷ್ಟು ಚೆನ್ನಾಗಿ ಆ ಫ್ಲೇವರ್, ಆ ಖಾರ ಎಲ್ಲ ಇಷ್ಟು ಚೆನ್ನಾಗಿ ಮಿಕ್ಸಪ್ ಆಗಿ ಅದಕ್ಕೆ ಹಿಡಿದಿದೆ ಅಲ್ವಾ? ಆಫ್ ಮಾಡಿ. ಅದು ಆಫ್ ಮಾಡಿ. ಸೊ ಈಗ ಫಿಶ್ ರೆಡಿ ಆಯ್ತು. ಓಕೆ, ಇನ್ನು ಉಳಿದಿರೋದು ಉಳಿದ ಮಸಾಲಾಸ್ ರೆಡಿ ಮಾಡ್ಕೋಬೇಕು. ಆಯಿಲ್ ಇದೇ ಸಾಕು, ಫಿಶ್ ಫ್ರೈ ಮಾಡಿದ ಆಯಿಲ್ ಸಾಕು. ಓಕೆ, ಸೊ ಈಗ ಗ್ಯಾಸ್ ಸ್ಟಾರ್ಟ್ ಮಾಡಿಕೊಂಡು ಉರಿಸಿ ಅದೇ ಎಣ್ಣೆಯಲ್ಲಿ ಮಸಾಲಾ ರೆಡಿ ಮಾಡ್ಕೋಬೇಕು. ಸರ್, ಮಸಾಲಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡು? ಫಸ್ಟಿಗೆ ಗ್ರೈಂಡ್ ಮಾಡ್ಲಿಕ್ಕೆಲ್ಲ ಏನಿಲ್ಲ. ಓಕೆ, ಸೊ ಈಸಿಯಾಗಿ ಕೂಡ ಆಗುತ್ತೆ. ಅದು ಗ್ರೈಂಡ್ ಮಾಡಿ ಮತ್ತೆ ಬೆಳಗ್ಗೆ ಸಹ ಅರ್ಲಿ ಮಾರ್ನಿಂಗ್ ಸಹ ಮಾಡ್ಬೋದು. ಇದು ಮೆಂತೆ, ಒಂದು 4-5 ಮೆಂತೆ ಹಾಕಬೇಕು. ಜಾಸ್ತಿ ಆದ್ರೆ ಕಹಿ ಬರುತ್ತೆ ಅಲ್ಲ? ಹೌದು ಹೌದು, ಕಹಿ ಬರುತ್ತೆ. ಇದೀಗ ಫಿಶ್ ಅದ ಕಣದ ಒಂಥರ ಒಳ್ಳೆ ಸ್ಮೆಲ್ ಬರುತ್ತೆ ಅದಕ್ಕೆ. ಮತ್ತೆ ಒಂದು 4 ಜೀರಿಗೆ
ಅದು ಸ್ವಲ್ಪ ಗ್ಯಾಸ್ ಫುಲ್ ಸ್ವಲ್ಪ ಕಮ್ಮಿ ಅಲ್ಲಿ ಸ್ವಲ್ಪ ಅದು ಟರ್ನ್ ಆಗಬೇಕು, ಇದು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದ ನಂತರ ಆನಿಯನ್ ಆಕ್ಸಿಸ್ನ ಕಲರ್ ಚೇಂಜ್ ಆಗ್ತದೆ. ಈಗ ಆನಿಯನ್ ಬೇಯೋಷ್ಟೊತ್ತಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ರು ಕೂಡ ಬೇಗ ಬೇಯುತ್ತೆ. ಸಾಲ್ಟ್ ಸ್ಟಾರ್ಟಿಂಗ್ ಹಾಕ್ಬೋದು ಅಥವಾ ಸಾಲ್ಟ್ ಟೊಮೆಟೊ ಮತ್ತೆ ಸೇರಿಸ್ತೀವಿ ಅವಾಗ ಹಾಕ್ಬೋದು. ಅದೇ ಬೇರೆ ಕುಕ್ ಎಲ್ಲ ಮಾಡೋಷ್ಟೊತ್ತಿಗೆ ಆನಿಯನ್ ಸ್ವಲ್ಪ ಸಾಲ್ಟ್ ಹಾಕ್ಬೋದು. ಸೊ ಈಗ ಇದು ಓಕೆ, ಹಸಿಮೆಣಸು ಕಟ್ ಮಾಡಿ ಹೀಗೆ ಓಕೆ, ಅದೊಂದು ಸ್ವಲ್ಪ ಸೇರಿಸ್ಬಿಡು. ಈಗ ಟೊಮೆಟೊ ಟೊಮೆಟೊ ಪೇಸ್ಟ್ ಮಾಡ್ಕೊಂಡು ಪೇಸ್ಟ್ ಸಹ ಮಾಡ್ಬೋದು ಅಥವಾ ಹೀಗೆ ಸಹ ಚಾಪ್ ಮಾಡಿ ಸಹ ಹಾಕ್ಬೋದು. ಬಟ್ ನಾನು ಈಗ ಪೇಸ್ಟ್ ಮಾಡ್ಕೊಂಡು ಇದಂದ್ರೆ ಬೇಗ ಪೇಸ್ಟ್ ಮಾಡ್ಕೊಂಡು ಬೇಗ ನೀರು ಬಿಟ್ಟು ಬೇಗ ಇದಾಗುತ್ತೆ, ಮಿಕ್ಸ್ ಆಗುತ್ತೆ ಬೇಗ. ಸೊ ಬೇಗ ಈಸಿಯಲ್ಲಿ ಆಗುತ್ತೆ ಅಲ್ಲ. ಓಕೆ, ಇವಾಗ ಇದು ಗಾರ್ಲಿಕ್ ಈ ಥರ ಕಟ್ ಮಾಡ್ಕೊಂಡಿರ್ತು ಇಟ್ಕೊಂಡು ಹಾಕೋಣ. ಗಾರ್ಲಿಕ್ ಗಾರ್ಲಿಕ್ ಮಸಾಲ ಗಾರ್ಲಿಕ್ ಇದು ಅದು ಸ್ಮೆಲ್ ಬರಲೇಬೇಕು. ಸ್ವಲ್ಪ ಗಾರ್ಲಿಕ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಸಾಲ್ಟ್ ಹಾಕಿ. ಓಕೆ, ರುಚಿಗೆ ತಕ್ಕಷ್ಟು ಸಾಲ್ಟ್. ಹೌದು, ರುಚಿಗೆ ತಕ್ಕಷ್ಟು. ಈಗ ಇದು ಜಿಂಜರ್ ಪೇಸ್ಟ್, ಗಾರ್ಲಿಕ್ ನಾವು ಹಾಕಿದ್ದೇವೆ ಸೊ ಅದ ಕಾರಣ ಖಾಲಿ ಜಿಂಜರ್ ಪೇಸ್ಟ್. ಸೊ ಗಾರ್ಲಿಕ್ ನ ಪೇಸ್ಟ್ ಮಾಡಿ ಕೂಡ ಹಾಕೊಂಡ್ಬೋದು, ಪೇಸ್ಟ್ ಮಾಡಿ ಸಹ ಹಾಕ್ಬೋದು. ಬಟ್ ಅದು ಈ ತರ ಆಕ್ಚುಲಿ ಅದು ಗಾರ್ಲಿಕ್ ಸಿಗ್ಬೇಕು ಸಿಗ್ಬೇಕು ಗಾರ್ಲಿಕ್ ಮಸಾಲ ಅಂತ ಗಾರ್ಲಿಕ್ ಸಿಗ್ಬೇಕು ಅದರಲ್ಲಿ ಹಾಗೆ. ಅದಕ್ಕೆ ಗಾರ್ಲಿಕ್, ಈಗ ಇದು ಕೊತ್ತಂಬರಿ ಪೌಡರ್ ಪೌಡರ್ ಕೊರಿಯಂಡರ್ ಪೌಡರ್ ಮತ್ತೆ ಒಂದು ಹಾಫ್ ಸ್ಪೂನು ಟರ್ಮರಿಕ್ ಪೌಡರ್. ಓಕೆ, ಇದು ರೆಡ್ ಚಿಲ್ಲಿ ಪೌಡರ್. ಓಕೆ, ಖಾರ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ, ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿರ್ತೀವಿ. ಹೌದು ಹೌದು, ಅದೇ ಕೆಲವರಿಗೆ ತುಂಬಾ ಖಾರ ಬೇಕಾಗುತ್ತೆ. ಬಟ್ ಫಿಶ್ ಅನ್ನು ಜಾಸ್ತಿ ಖಾರನೇ ಇಷ್ಟಪಡ್ತಾರೆ. ನಾನ್ ವೆಜ್ ಐಟಮ್ಸ್ ಅಂದ್ರೆ ಖಾರ ಜಾಸ್ತಿ ಇದ್ರೇನೆ ಜಾಸ್ತಿ. ಈಗ ನಾವು ಸಾಲ್ಟ್ ಎಲ್ಲ ಹಾಕಿ ಎಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ನೀರು ಬಿಡ್ತಾ ಉಂಟು ಹಾಗೆ ಸ್ವಲ್ಪ ಒಂದು ಇದು ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬೇಯಲಿಕ್ಕೆ. ಇದನ್ನು ರೈಸ್ ಜೊತೆ, ಮೇನ್ಲಿ ರೈಸ್ ಜೊತೆ ತೆಗಿಬಹುದು ತಿನ್ಬಹುದು. ಮತ್ತೆ ಬ್ರೇಕ್ಫಾಸ್ಟ್ ಐಟಮ್ಸ್ ಅಂದ್ರೆ ಚಪಾತಿ ಜೊತೆ ಚಪಾತಿ ದೋಸೆ ನೀರ್ ದೋಸೆ ಜೊತೆ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ. ನೀರ್ ದೋಸೆ ದೋಸೆ ಜೊತೆ ಸ್ಪೆಷಲಿ ನೀರ್ ದೋಸೆ ಎಲ್ಲ ಒಳ್ಳೇದಾಗುತ್ತೆ. ಮತ್ತೆ ಅರ್ಲಿ ಮಾರ್ನಿಂಗ್ ಮಾಡ್ಲಿಕ್ಕೂ ಈಸಿ ಆಗುತ್ತೆ, ಗ್ರೈಂಡ್ ಎಲ್ಲ ಮಾಡ್ಲಿಕ್ಕೆಲ್ಲ ಅಕ್ಕಪಕ್ಕದವರು ನಿದ್ರೆ ಎಲ್ಲ ಹಾಳಾಗುದಿಲ್ಲ ಮಿಕ್ಸಿ ಹಾಕಿ ಬೆಳಿಗ್ಗೆ ಬೆಳಿಗ್ಗೆ ಹಾಗೆ. ಸೊ ಬೇಗನೂ ಕೂಡ ಪ್ರಿಪೇರ್ ಮಾಡ್ಬೋದಲ್ಲ. ಹೌದು ಹಾಗೆ, ಸೊ ಇದಾಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಗಿದೆ. ಸೊ ಈಗ ಮೀನ್ ಸೇರ್ಸ. ಓಕೆ, ಈಗ ನಾವು ಫ್ರೈ ಮಾಡಿ ಇಟ್ಕೊಂಡ ಮೀನನ್ನು ನಿಧಾನವಾಗಿ ಇದಕ್ಕೆ ಸೇರಿಸಿ ಹಾಕಿ ಮೀನ್ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಇದು ಮುಚ್ಚಳ ಮುಚ್ಚೆ ಇಡ್ಬೇಕು. ಅಜಸ್ಟ್ ಅಂದ್ರೆ ಫಿಶ್ ಆಲ್ರೆಡಿ ಬೇಯ್ದಿದೆ ಅಲ್ವಾ, ಸೊ ಅದ್ರ ಜೊತೆ ಒಂದು ಫ್ಲೇವರ್ ಮಿಕ್ಸ್ ಅಪ್ ಆಗಿ ಸಿಕ್ಕಿದ್ರೆ ಸಾಕು. ಸೊ ಆ ಟೊಮೆಟೊ ಮತ್ತೆ ಆ ಮಸಾಲ ಫ್ಲೇವರ್ಸ್ ಎಲ್ಲ ಅದಕ್ಕೆ ಒಳ್ಳೆ ಇಟ್ಕೊಂಡು ಟೇಸ್ಟ್ ಬರುತ್ತೆ, ಗಾರ್ಲಿಕ್ ಟೇಸ್ಟ್ ತುಂಬಾ ಗಾರ್ಲಿಕ್ ಟೇಸ್ಟ್ ಬರುತ್ತೆ. ಇರ್ಲಿ, ಎರಡು ನಿಮಿಷ ಅದು ಎರಡು ನಿಮಿಷಲ್ಲೇ ರೆಡಿ ಆಗಿ ರೆಡಿ. ಸೊ ಕ್ವಿಕ್ ವಿತ್ ಇನ್ ಆಲ್ಮೋಸ್ಟ್ 10 ಮಿನಿಟ್ಸ್ ಬೇಗನೆ ರೆಡಿ. ಒಂದು ಸೊ ನಾನ್ ವೆಜ್ ಐಟಮ್ ಟೈಮ್ ಹಿಡಿಯುತ್ತೆ ಅಂತ ಅನ್ಕೊಳ್ತಾರೆ, ಬಟ್ ಇದು ಬೇಗನೆ ಪ್ರಿಪೇರ್ ಮಾಡ್ಬೋದು. ಮತ್ತೆ ಸ್ಪೆಷಲಿ ಅರ್ಲಿ ಮಾರ್ನಿಂಗ್ ನಾನ್ ವೆಜ್ ಐಟಮ್ಸ್ ರೆಡಿ ಮಾಡಕ್ಕೆ ಆಗಲ್ಲ, ಟೈಮ್ ಸಿಗುತ್ತೆ ಅಂತ ಹೇಳಿ. ಸೊ ಹೀಗೆ ಇದು ಮಾಡ್ಬೋದು ಹಾಗೆ. ಆಲ್ಮೋಸ್ಟ್ ಆಗಿದೆ, ಸೊ ಆಲ್ಮೋಸ್ಟ್ ರೆಡಿ ಆಗಿದೆ, 2 ನಿಮಿಷ ಆಯ್ತಲ್ಲ. ಸೊ ನೋಡಿ, ಯೆಸ್ ವಾವ್, ಚೆನ್ನಾಗ ಫ್ಲೇವರ್ ಸರಾಗಿ ಗಮನವಾಗಿ ಸಿಗ್ತಾ ಇದೆ, ಗಾರ್ಲಿಕ್ ಫ್ಲೇವರ್ ಸಿಗ್ತಾ ಇದೆ. ಸೊ ಈಗ ಸರ್ವ್ ಮಾಡಿ ಕೊಡ್ತೇನೆ, ಟೇಸ್ಟ್ ಮಾಡಿ. ನಾನು ರೆಡಿ ಇದ್ದೀನಿ ಟೇಸ್ಟ್ ಮಾಡಿ, ಟೇಸ್ಟ್ ಮಾಡಿಬಿಟ್ಟು ಹೇಗೆ ಆಗಿದೆ ಅಂತ ಹೇಳಿ ಫಸ್ಟ್ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಓಕೆ, ಗಾರ್ಲಿಕ್ ಮಸಾಲ, ಗಾರ್ಲಿಕ್ ಮಸಾಲ. ಸೊ ಈಗ ನಮ್ಮ ಮಸಾಲ ಗಾರ್ಲಿಕ್ ಮಸಾಲ ಫಿಶ್ ರೆಡಿ ಆಗಿದೆ. ಸೊ ಟೇಸ್ಟ್ ನೋಡ್ಬಿಟ್ಟು, ನಾನಂತೂ ಕಾಯ್ತಾ ಇದ್ದೀನಿ ರೆಡಿ ಟೇಸ್ಟ್ ನೋಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಜೊತೆ ನೀವು ಟೇಸ್ಟ್ ಮಾಡಿ ಖಂಡಿತ. ವಾವ್ ವಾವ್ ವಾವ್,
ಅದು ಫಿಶ್ಗೆ ಫುಲ್ ಫ್ಲೇವರ್ಸ್ ಹಿಡಿದಿದೆ ಅಲ್ಲ, ಸೊ ತುಂಬಾ ಟೇಸ್ಟ್ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊಳ್ಳೆ ಡಿಶ್ನ ನಮಗೆ ಮಾಡಿಕೊಟ್ಟಿದ್ದಕ್ಕೆ. ಎಸ್ ವೀಕ್ಷಕರೇ, ತುಂಬಾ ಟೇಸ್ಟಾಗಿ ತುಂಬ ಬೇಗ ಪ್ರಿಪೇರ್ ಮಾಡೋಂಥದ್ದು ಗಾರ್ಲಿಕ್ ಫಿಶ್ ಮಸಾಲ ರೆಡಿ ಆಗಿದೆ. ಸೊ ನೀವು ನಿಮ್ಮ ಮನೇಲಿ ಇದನ್ನ ಟ್ರೈ ಮಾಡಬೇಕಂದ್ರೆ ಮಾಡುವ ವಿಧಾನ ನೋಡ್ಕೋಬೇಕು. ಗಾರ್ಲಿಕ್ ಫಿಶ್ ಫ್ರೈ ತಯಾರಿಸುವ ವಿಧಾನ, ಮೊದಲು ಮೀನಿಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಮೆಣಸಿನ ಪುಡಿ ಹಾಕಿ ಕಲಸಿ 5 ನಿಮಿಷ ನೆನೆಯಲು ಇಡಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ಆನಂತರ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಮೆಂತೆ ಜೀರಿಗೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹಸಿಮೆಣಸು ಟೊಮ್ಯಾಟೊ ಪ್ಯೂರಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಯಿರಿ. ಬಳಿಕ ಧನಿಯಾ ಪುಡಿ ಅರಿಶಿನ ಪುಡಿ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಹುರಿದು ಬೇಯಿಸಿಕೊಳ್ಳಿ. ಮಸಾಲೆ ಬೆಂದ ನಂತರ ಕರಿದಿಟ್ಟ ಮೀನನ್ನು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಗಾರ್ಲಿಕ್ ಫಿಶ್ ಫ್ರೈ ಸವಿಯಲು ಬಲು ರುಚಿಕರ. ಎಸ್ ವೀಕ್ಷಕರೇ, ಗಾರ್ಲಿಕ್ ಮಸಾಲಾ ಫಿಶ್ ತುಂಬ ಟೇಸ್ಟ್ ಆಗಿತ್ತು, ತುಂಬಾ ಬೇಗ ಕೂಡ ಪ್ರಿಪೇರ್ ಮಾಡ್ಬೋದು. ಸೊ ಮೇಘನಾ ಅವರು ಇನ್ನೊಂದು ಸ್ಪೆಷಲ್ ಡಿಶ್ ಕೂಡ ತಯಾರು ಮಾಡ್ತಾರೆ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ. ಸೊ ಅದರ ಡಿಫ್ರೆಂಟ್ ಆಗಿದೆ, ಅದು ನೋಡಕ್ಕೆ ಎಲ್ಲರೂ ಲೈಕ್ ಪಲ್ಯ ಮಾಡೋಷ್ಟೊತ್ತಿಗೆ ಚಾಕ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಕಟ್ ಮಾಡ್ಬಿಟ್ಟು ಮಾಡ್ತಾರೆ. ಈ ತರ ಮಾಡಿದ್ರೆ ಅದರ ಒಂಥರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ತಿನ್ನಬೇಕು ಅಂತ. ಆನಿಯನ್ ಚಾಪ್ ಮಾಡ್ಕೊಳ್ಳಿಲ್ಲ, ಇದು ಸಾಂಬಾರ್ ಆನಿಯನ್ ಅಂತ. ಓಕೆ, ಸಣ್ಣ ಸಣ್ಣ ಚಿಕ್ಕ ಚಿಕ್ಕದು ಬರುತ್ತಲ್ಲ, ಸೊ ಇಡಿ ಹಾಕ್ಬೋದು. ಅದಕ್ಕೆಂದ್ರೆ ಅದು ಫುಲ್ ಬದನೆ ಫುಲ್ ಇಡಿ ಹಾಕ್ತೇವಲ್ಲ, ಸೊ ಹಾಗೆ ಅದು ಇಡಿ ಹಾಕಿದ್ರೆ ಹೌದು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೆ ಸ್ವಾಗತ ವೀಕ್ಷಕರೇ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಅಲ್ಲಿ ಅಪ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2-ಸ್ಟಾರ್ ರೈಸ್, ಗಾದ್ರಿ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ 2 ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಮೇಘನ ಅವರು ಒಂದು ಸ್ಪೆಷಲ್ ಡಿಶ್ ಕೂಡ ರೆಡಿ ಮಾಡಿದ್ರು, ಗಾರ್ಲಿಕ್ ಮಸಾಲಾ ಫಿಶ್ ಅಂತ. ಸೊ ಇನ್ನೊಂದು ಯಾವ ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಮೇಘನವ್ರೆ, ಏನು ಇನ್ನೊಂದು ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಇನ್ನೊಂದು ವೆಜ್. ಓಕೆ, ವೆಜ್. ಓ, ನಾನ್ ವೆಜ್ ಪ್ರಿಪೇರ್ ಮಾಡಿದ್ವಿ. ಸೊ ನಾನ್ ವೆಜ್, ಈಗ ವೆಜ್ ಪ್ರಿಪೇರ್. ಓಕೆ, ಇದು ಬದನೆಕಾಯಿ ಮೊಸರು ಬದನೆಕಾಯಿ ಗೊಜ್ಜು. ಗೊಜ್ಜು, ಓಕೆ, ಮೊಸರು ಬದನೆಕಾಯಿ ಗೊಜ್ಜು. ಹಾಗೆ ಅದನ್ನು ಮಾಡೋಣ. ಸೊ ಮೊದಲಿಗೆ ಹೀಗೆ ಈ ಬದನೆಕಾಯಿ ತೊಳೆದ್ಬಿಟ್ಟು ಅದಕ್ಕೆ ಹೀಗೆ ಡಿವೈಡ್ ಮಾಡ್ಕೊಳ್ಬೇಕು, ಕಟ್ ಮಾಡ್ಕೊಳ್ಬೇಕು. ಅದ ನಂತರ ಗ್ಯಾಸ್ ಉರಿಸಿ ಇದನ್ನು ಈ ತರ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಹಾಗೆ ಜಾಸ್ತಿ ಬಿಸಿ ಮಾಡಿದ್ರೆ ಅದು ಸುಟ್ಟೋಗುತ್ತೆ. ಜಸ್ಟ್ ಖಾಲಿ ಗ್ಯಾಸ್ ಸ್ವಲ್ಪ ನಿಧಾನ ಕಮ್ಮಿಯಲ್ಲಿ ಇಡ್ಬೇಕು, ಕೈ ಸುಟ್ಟೋಗುತ್ತೆ. ಸಾಕು ನೋಡಿ, ಕಲರ್ ಚೇಂಜ್ ಆಗುತ್ತೆ. ಇನ್ನು ಜಾಸ್ತಿ ಆದ್ರೆ ಅದು ಸುಟ್ಟೋಗುತ್ತೆ. ಸೊ ಅದರ ಡಿಫ್ರೆಂಟ್ ಆಗಿದೆ, ಅದು ನೋಡಕ್ಕೆ ಡೈರೆಕ್ಟ್ ಎಲ್ಲರೂ ಲೈಕ್ ಪಲ್ಯ ಮಾಡೋಷ್ಟೊತ್ತಿಗೆ ಚಾಕ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕ ಕಟ್ ಮಾಡ್ಬಿಟ್ಟು ಮಾಡ್ತಾರೆ. ಈ ತರ ಮಾಡಿದ್ರೆ ಅದರ ಒಂಥರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ತಿನ್ನಬೇಕು ಅಂತ. ಇಲ್ಲಾಂದ್ರೆ ವೆಜ್ ಕರಿ ಅಂದ್ರೆ ನಾನ್ ವೆಜ್ ಅಂದ್ರೆ ವೆಜ್ ಅಂದ್ರೆ ಓಕೆ ಅನ್ಸುತ್ತೆ. ಸೊ ಆಯ್ತು, ಇದಾಯ್ತು. ಇನ್ನು ಗ್ಯಾಸ್ ಆಫ್ ಮಾಡ್ಬಿಟ್ಟು ಓಕೆ. ಇನ್ನು ಇದಕ್ಕೆ ಸ್ಟಫಿಂಗ್ ಮಾಡ್ಬೇಕೆಲ್ಲ ತುಂಬಿಸ್ಬೇಕು. ಈಗ ನಾವು ಇದನ್ನು ಸೀಳು ಹಾಕಿದ್ದೇವೆ, ಸೊ ಅದಕ್ಕೆಲ್ಲ ತುಂಬಿಸ್ಬೇಕು ಮಸಾಲೆ. ಫಸ್ಟಿಗೆ ಸಾಲ್ಟ್ ಸ್ವಲ್ಪ ಸಾಲ್ಟ್. ಓಕೆ, ಅಂದ್ರೆ ಒಂದೇ ಬೌಲಿ ಹಾಕ್ಬಿಟ್ಟು ಬೌಲಲ್ಲಿ ಮಾಡ್ಬೋದು ಅಥವಾ ಸಪರೇಟ್ ಆಗಿ ಇಟ್ಕೊಂಡು ಮಾಡ್ಕೊಳ್ಬಹುದು. ಇದು ಕೊತ್ತಂಬರಿ ಪೌಡರ್, ಟರ್ಮರಿಕ್ ಪೌಡರ್ ಬದನೆಕಾಯಿ ಕಾರಣ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಬದನೆಕಾಯಿ ಅಂದ್ರೆ ಎಲ್ಲರಿಗೂ ದೂರ, ಅಷ್ಟು ಇಷ್ಟಪಡಲ್ಲ ವೆಜಿಟೇಬಲ್ ಅಲ್ಲಿ. ಹೌದು, ಯಾಕಂದ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ. ಸೊ ಈ ತರ ಅದಕ್ಕೆ ಮಸಾಲೆ ಎಲ್ಲ ಸ್ಟಫ್ ಎಲ್ಲ ಇಟ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಡಿಫ್ರೆಂಟ್. ಇದನ್ನ ಆಕ್ಚುಲಿ ಸರಿಯಾಗಿ ಇದಕ್ಕೆ ಎಲ್ಲ ಇದು ಮಾಡ್ಬೇಕು ಹೀಗೆ. ಓಕೆ, ಈ ಮಸಾಲೆ ಏನೀಗ ಓಕೆ
ಎಲ್ಲ ಇದಕ್ಕೆ ತುಂಬಿಸಿಬಿಟ್ಟು ಓಕೆ ಒಂದು ಇದನ್ನು 5 ಮಿನಿಟ್ಸ್ ಇಡಬೇಕು ಹಾಗೆ ಮಿಕ್ಸಪ್ ಮಾಡಬೇಕು. ಅಂದರೆ ಅದು ಫುಲ್ ಮಸಾಲೆಸ್ ಮಸಾಲೆಸ್ ಎಲ್ಲ ಬದನೆಕಾಯಿ ಒಳಗೆ ಅದಕ್ಕೆ ಇದು ಮಾಡಬೇಕಲ್ಲ ಹೇಳ್ಕೊಳ್ಬೇಕು. ಆಯಿತು. ಸೊ ಅದನ್ನು ಬದನೆಕಾಯನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ. ಸೊ ಅದೆಷ್ಟು ನಿಮಿಷ ಇರಬೇಕು? ಒಂದು 5-10 ನಿಮಿಷ ಸಾಕು. 10 ನಿಮಿಷ ಸಾಕು. 10 ನಿಮಿಷ ಜಾಸ್ತಿ ಆಗುತ್ತೆ, 5 ನಿಮಿಷ ಸಾಕು. ಓಕೆ. ಸೊ ಈಗ ಗ್ಯಾಸ್ ಉರಿಸಿ. ಓಕೆ. ಈಗ ಸ್ವಲ್ಪ ಎಣ್ಣೆ ಹಾಕೊಂಡು. ಓಕೆ. ನಮ್ಮ ಅಡುಗೆ ಮನೇಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಂ, ಸಾಕು. ಓಕೆ. ಸೊ ಎಣ್ಣೆ ಬಿಸಿ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಇದು ಬೇವಿನ ಸೊಪ್ಪ ಚಾಪ್ ಮಾಡ್ಕೊಳ್ಳಿಲ್ಲ, ಇದು ಸಾಂಬಾರ್ ಆನಿಯನ್ ಅಂತ. ಓಕೆ. ಸಣ್ಣ ಸಣ್ಣ ಆನಿಯನ್ ಚಿಕ್ಕ ಚಿಕ್ಕದು ಬರುತ್ತಲ್ಲ, ಸೊ ಇಡಿ ಹಾಕ್ಬೋದು. ಅದಕ್ಕೆಂದ್ರೆ ಅದು ಫುಲ್ ಬದನೆ ಫುಲ್ ಇಡಿ ಹಾಕ್ತೇವಲ್ಲ, ಸೊ ಹಾಗೆ ಸ್ವಲ್ಪ ಕಲಚಿನ ಈಗ ಫುಲ್ ಸಿ ಅದು ಕಮ್ಮಿ ಉರಿಯಲ್ಲಿ ಇಟ್ಟು. ಓಕೆ. ಈಗ ಟೊಮೆಟೊ ಪೇಸ್ಟ್ ಅನ್ನ ಹಾಕೋಣ. ಪೇಸ್ಟ್ ಸಹ ಹಾಕ್ಬೋದು, ಈಗ ಚಾಪ್ ಮಾಡಿ ಸಹ ಹಾಕ್ಬೋದು, ಬಟ್ ನಾ ಇಲ್ಲಿ ಪೇಸ್ಟ್ ತಗೊಳ್ತಾ ಇರೋದು ಯಾಕೆಂದ್ರೆ ಕೆಲವು ಸರ್ತಿ ಕೆಲವರಿಗೆ ಅದು ಸಿಪ್ಪೆ ಟೊಮೆಟೊದ ಇಷ್ಟ ಆಗಲ್ಲ. ಸೊ ಹಾಗೆ ಹೀಗೆ ಮಾಡಿದ್ರೆ ಕ್ಲೀನ್ ಆಗಿರುತ್ತೆ. ಇವನ್ ಮಕ್ಕಳು ಕೂಡ ಅದೇ ಸಿಪ್ಪೆ ತಗೊಂಡ್ಬಿಟ್ಟು ತಿನ್ನಲ್ಲ ಟೊಮೆಟೊ. ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಇದು ಅದು ಆಲೂಗಡ್ಡೆ ಬಟಾಟೆ ಸ್ವಲ್ಪ ಚಾಪ್ ಮಾಡಿದ್ವಿ ಈ ತರ ಸಣ್ಣ ಸಣ್ಣದಾಗಿ, ಯಾಕೆಂದ್ರೆ ಖಾಲಿ ಬದನೆಕಾಯಿ ಜೊತೆ ಇದು ಇದು ಮಿಕ್ಸ್ ಆದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಬಟಾಟೆ ಫ್ಲೇವರ್ ಕೂಡ ಬರುತ್ತೆ ಹಾಗೆ. ಇದೆಷ್ಟು ಒಂದು ಕಟ್ ಮಾಡ? ಇಲ್ಲ, ಅದು ಡಿಪೆಂಡ್ಸ್ ಅಂದ್ರೆ ನಾವು ಎಷ್ಟು ಬದನೆಕಾಯಿ ಮಾಡ್ಕೊಳ್ತೀವಿ. ಒಂದು ಸಣ್ಣದ ಸಹ ಐತೆ, ಬಟ್ ಸ್ವಲ್ಪ ಬಟ್ ಇದೇ ತರ ಸಣ್ಣ ಸಣ್ಣ ಚಿಕ್ಕದಾಗಿ ಕಟ್ ಮಾಡಿ ತುಂಡು ಮಾಡಿ ಇಟ್ಕೊಳ್ಬೇಕು. ಟರ್ಮರಿಕ್ ಪೌಡರ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಬೇಕೋ ಅಷ್ಟು, ಅಂದ್ರೆ ಡಿಪೆಂಡ್ ನಾವು ಎಷ್ಟು ತಗೊಂಡಿರ್ತೇವೆ ಬದನೆ ಮತ್ತೆ ರುಚಿಗೆ ತಕ್ಕಷ್ಟು. ಉಪ್ಪು ಜಾಸ್ತಿ ಬಿಟ್ಟರೆ ಎಲ್ಲ ಟೇಸ್ಟ್. ಖಾರದ ಪುಡಿ. ಓಕೆ. ಕೊನೆದಾಗಿ ಇದನ್ನು ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗಿ ಗ್ಯಾಸ್ ಕಮ್ಮಿ ಇಡ್ಬೇಕು, ಇಲ್ಲಾಂದ್ರೆ ಫುಲ್ ಸುಟ್ಟೋಗುತ್ತೆ. ಓಕೆ. ಅದಾದ ನಂತರ ಈಗ ನಾವು ಬದನೆಕಾಯನ್ನು ಆಗ ಕಟ್ ಮಾಡಿ ಇದು ಮಾಡಿ ರೆಡಿ ಮಾಡಿದ್ದೇವಲ್ಲ ಅದನ್ನು ಸೇರಿಸೋದು. ಓಕೆ. ಇದರ ಮಸಾಲೆ ಕೂಡ ಹಾಕ್ಬೋದು ಉಳ್ದನ್ನು ಅಥವಾ ಮಾಡ್ಬೋದು. ಇನ್ನೀಗ ಮುಚ್ಚಳ ಮುಚ್ಚಿ ಒಂದು 5-6 ನಿಮಿಷ ಅದು ಹಾಗೆ ಸಣ್ಣ ಉರಿಯಲ್ಲಿ ಬೇಯ್ತಾ ಇರಬೇಕು, ಮತ್ತೆ ರೆಡಿ ಆಗುತ್ತೆ ವಿದಿನ್ 2 ಮಿನಿಟ್ಸ್. ಓಕೆ. ಈ ಬದನೆಕಾಯಿ ಎಣ್ಗಾಯಿ ಅಂತಾರಲ್ಲ, ಸೊ ಅದು ಹೀಗೇನಾ? ಅಲ್ಲ, ಇದು ಹಾಗೆ ಅಲ್ಲ, ಇದು ಮೊಸರು ಅಲ್ವಾ, ಮೊಸರು ಹಾಕ್ತೇವಲ್ಲ ಅದಕ್ಕೆ ಮೊಸರು ಹಾಕಲ್ಲ. ಮೊಸರು ಹಾಕಲ್ಲ. ಸೊ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಕೂಡ ಡಿಫ್ರೆಂಟ್. ಬದನೆಕಾಯಿ ತಿಂದಿಲ್ದವ್ರಿಗೆ ಸೊ ಇದು ಒಂದು ಮೊಸರು ಹಾಕ್ಬಿಟ್ಟು ಫ್ಲೇವರ್ಗೆ ಮಾಡ್ಕೊಳ್ಬಹುದು. ಮೊಸರು ಇಷ್ಟ ಆಗುತ್ತೆ ಬದನೆಕಾಯಿ ಇಷ್ಟ ಆಗಲ್ಲ ಅದಕ್ಕೆ. ಸೊ ಎರಡು ಜೊತೆ ಸೇರಿ ಈ ಕೆಲವರು ಮೊಸರು ಯೂಸ್ ಮಾಡ್ದಿಲ್ದವ್ರು ಹಾಗೆ ಕೂಡ ಹೌದು. ಮೊಸರು ಇಷ್ಟ ಇಲ್ಲದವರು ಡೈರೆಕ್ಟ್ ಹಾಗೆ ಮೊಸರನ್ನ ಸೇರಿಸಿ ಅನ್ನ ಜೊತೆ ಅನ್ನ ಜೊತೆ ಹೌದು, ಮೇನ್ ಅನ್ನ ಜೊತೆ ಸೇರಿಸಿ ಅದು ಚೆನ್ನಾಗಾಗುತ್ತೆ. ಇದನ್ನೀಗ ಟರ್ನ್ ಮಾಡಬೇಕು ವಿಧಾನ, ಇಲ್ಲಾಂದ್ರೆ ಒಂದೇ ಬದನೆ ಒಂದೇ ಸೇರಿ. ಕಲರ್ ಎಲ್ಲ ಚೇಂಜ್ ಆಗ್ತಾ, ಯಾಕೆಂದ್ರೆ ಬದನೆ ಬೇಯದಿದ್ರೆ ಮತ್ತೆ ಇಡೀ ಡಿಶ್ ಹಾಳಾಗಿದೆ. ಹೌದು, ಮೇನ್ ಇರೋದು ಬದನೆ ಕರೆಕ್ಟ್ ಆಗಿ ಬೆಂದು ಫುಲ್. ಅದು ಫಸ್ಟ್ ಸ್ವಲ್ಪ ಗ್ಯಾಸ್ ಅಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಅವಾಗ ಒಂದ್ ಸ್ವಲ್ಪ ಹಾಗೆ ಸ್ವಲ್ಪ ಅದು ಫುಲ್ ಬೆಂದಿರೋದಲ್ಲ ಸ್ವಲ್ಪ ಲೇಯರ್. ಹೌದೌದು, ಲೇಯರ್ ಒಂದು ಸಾಫ್ಟ್. ಸೊ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡೋಣ. ಕಲರ್ ಎಲ್ಲ ಚೇಂಜ್ ಆಗಿ ಬದನೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ರೆಡಿ ಆಗಿದೆ. ಓಕೆ. ಅದು ಸರಿಯಾಗಿ ಕುಕ್ ಇದು ಮಸಾಲೆ ಎಲ್ಲ ಇಟ್ಕೊಂಡು ಒಳ್ಳೆ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಕರ್ಡ್ಸ್ ಇದೆ. ಕರ್ಡ್ ಅಂದ್ರೆ ಇದು ಇತ್ತಾನೆ ಹಾಗೆ ಮಿಕ್ಸ್ ಮಾಡೋದು. ಹಾಗೆ ಅದೇ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಕರ್ಡ್ಸ್ ಅನ್ನು ಬೀಟ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ.
ಬಿಸಿ ಇರು. ಎಸ್, ಕಲರ್ಫುಲ್ ಆಗಿ ಕಾಣ್ತಾ ಇದೆ, ವೈಟಿಶ್. ಸೊ ಈಗ ಅದಕ್ಕೆ ಕರ್ಸ್ ಇದು ಸಹ ಫ್ಲೇವರ್ ಸಿಕ್ಕಿರುತ್ತಲ್ಲ. ಸೊ ಈಗ ಮಿಕ್ಸ್ ಮಾಡಿ, ಈಗ ಇದು ತಿನ್ನಕ್ಕೆ ರೆಡಿ ಇದೆ. ಮಕ್ಕಳಿಗೆ ಐಸ್ ಕ್ರೀಮ್ ಅನ್ನೋ ಥರನೂ ಬೇಕಾದ್ರೆ ತೋರಿಸ್ಬೋದು ಚಿಕ್ಕ ಮಕ್ಳಿಗೆ. ಅದು ಫುಲ್ ಕರ್ಡ್ ಹಾಕಿದಾರಲ್ವಾ, ಚಾಕ್ಲೇಟ್ ಫ್ಲೇವರ್ ತರ ಕಾಣ್ತಿದೆ, ಫುಲ್ ಕಲರ್ ಚೇಂಜ್ ಆಗಿ ಆ ತರ ಇಷ್ಟ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಡಿಶ್ ಮಾಡಿಕೊಟ್ಟಿದ್ದಕ್ಕೆ. ಸೊ ನನ್ನ ಜೊತೆ ನೀವು ಟೇಸ್ಟ್ ಮಾಡಿ. ಸರಿ, ಮೊದಲಿಗೆ ನೀವು ಮಾಡಿ. ಓಕೆ, ಇಬ್ರು ಒಟ್ಟಿಗೆ ಮಾಡೋಣ. ಸೊ ವಾವ್ ವಾವ್ ವಾವ್, ಸೂಪರ್ ಆಗಿದೆ. ಆ ಮೊಸರು ಫ್ಲೇವರ್ ಕೊಟ್ಟಿದ್ದೀರಲ್ಲ ಅದು ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತು? ನಾನು ಮಾಡಿದ ಡಿಶ್ ನನಗೆ ಅಂತೂ ಯಾವಾಗಲೂ ಸೂಪರ್. ಎಸ್, ನೀವು ಮಾಡಿದ ಡಿಶ್ ನನಗೂ ಕೂಡ ಸೂಪರ್ ಆಗಿದೆ. ಎಸ್ ವೀಕ್ಷಕರೆ, ಮದ್ದೆಕಾಯಿ ಮೊಸರು ಗಜ್ಜು ಸವಿಯಲು ಸಿದ್ಧ ಆಗಿದೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಬೇಕಾ? ಹಾಗಾದರೆ ಮಾಡೋ ವಿಧಾನ ನೋಡ್ಕೊ ಬನ್ನಿ. ಬದನೆಕಾಯಿ ಮೊಸರು ಗೊಜ್ಜು ತಯಾರಿಸೋ ವಿಧಾನ. ಮೊದಲು ಬದನೆಕಾಯಿಯನ್ನು ಸೀಳು ಮಾಡಿ ಬೆಂಕಿಯಲ್ಲಿ ಲಘುವಾಗಿ ಸುಟ್ಟುಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಮಿಕ್ಸ್ ಮಾಡಿ ಬದನೆಕಾಯಿಯೊಳಗೆ ತುಂಬಿಕೊಳ್ಳಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಬೇವು, ಸಾಂಬಾರ್, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ ಪೇಸ್ಟ್, ಆಲೂಗಡ್ಡೆ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಹೆಚ್ಚಿದ ಕ್ಯಾಪ್ಸಿಕಂ ಹಾಕಿ ಹುರಿಯಿರಿ. ಬಳಿಕ ಮಸಾಲೆ ತುಂಬಿದ ಬದನೆಕಾಯಿಯನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಬದನೆಕಾಯಿ ಬೆಂದ ನಂತರ ಬೆಂಕಿ ಉರಿಯನ್ನು ಆರಿಸಿ ಮೊಸರು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ರುಚಿಕರ ಬದನೆಕಾಯಿ ಮೊಸರು ಗೊಜ್ಜು ಸವಿಯಲು ಸಿದ್ಧ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎರಡು ಸ್ಪೆಷಲ್ ಡಿಶ್, ಒಂದು ವೆಜ್ ಒಂದು ನಾನ್ ವೆಜ್, ಎರಡು ಕೂಡ ಡಿಫ್ರೆಂಟ್ ಆಗಿತ್ತು. ಸೊ ಒಳ್ಳೆ ಡಿಶ್ ಕೂಡ ನಮಗೆ ಹೇಳ್ಕೊಟ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ಧನ್ಯವಾದ. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಅವರಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ ಅವರಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಸ್ ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ಮೇಘನ ಅವರು ಒಂದು ವೆಜ್ ಒಂದು ನಾನ್ ವೆಜ್ ಎರಡು ಡಿಶ್ ಕೂಡ ಮಾಡಿಕೊಟ್ರು, ತುಂಬಾ ಟೇಸ್ಟ್ ಆಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.